ಬೇವಿನ ವೈಶಿಷ್ಟ್ಯ ವಿಶೇಷವಾಗಿ ಅರಿಶಿನದೊಂದಿಗೆ ತೆಗೆದುಕೊಂಡಾಗ ಯಾವುದಾದರೂ ಪರಾವಲಂಬಿ ಜೀವಿಗಳಿದ್ರೆ ಅವೆಲ್ಲ ನಾಶವಾಗುತ್ತವೆ ನಿಮ್ಮೊಳಗೆ ಶಕ್ತಿಯ ಪ್ರಸರಣ ಸಮಾನವಾಗಿ ಆಗೋದಕ್ಕೆ ಸಹಕಾರಿಯಾಗುತ್ತೆ ಒಂದು ಸಾರಿ ಇದು ನಿಮ್ಮ ಗಮನಕ್ಕೆ ಬಂದರೆ ನಿಮ್ಮ ಪ್ರಾಣಶಕ್ತಿಯನ್ನು ನಿಮಗೆ ಬೇಕಾದ ಹಾಗೆ ಉಪಯೋಗಿಸೋ ಆಯ್ಕೆ ನಿಮಗಿರುತ್ತೆ ಹೀಗಾಗಿ ಬೇವು ಮತ್ತು ಅರಿಶಿಣ ಸೇರಿದಾಗ ನಿಮ್ಮ ವೀರ್ಯದ ಜೀವಕೋಶಗಳನ್ನು ವಿಘಟಿಸಿ ಇನ್ನೊಂದು ಮಟ್ಟದ ಶಕ್ತಿಯಾದ ಓಜಸ್ಸನ್ನು ಮಾಡೋ ಸಾಮರ್ಥ್ಯ ಹೊಂದಿವೆ ಒಂದ್ಸಲ ದೇಹದ ಪ್ರತಿಯೊಂದು ಜೀವಕೋಶನೂ ಓಜಸ್ಸಿನಿಂದ ಆವರಿಸಲ್ಪಟ್ಟರೆ ನೀವು ಒಬ್ಬ ಕಾಂತಿಯುತ ಮನುಷ್ಯರಾಗ್ತೀರ ಯೋಗ ಕೇಂದ್ರದಲ್ಲಿ ದಿನ ಆರಂಭವಾಗೋದೆ ಬೇವಿನ ಮತ್ತು ಅರಿಶಿನದ ಒಂದು ಸಣ್ಣ ಉಂಡೆಯಿಂದ ಇವು ನಿಮ್ಮ ವ್ಯವಸ್ಥೆಯ ಮೇಲೆ ಏನು ಪ್ರಭಾವ ಬೀರುತ್ತವೆ ಅನ್ನೋದಕ್ಕೆ ಹಲವಾರು ಅಂಶಗಳಿವೆ ಆದರೆ ಮೊದಲನೇದಾಗಿ ಬೇವಿನ ಮರ ಸಾಮಾನ್ಯವಾಗಿ ಭಾರತದ ತುಂಬೆಲ್ಲ ಇದೆ ಈಗ ಬಹುಶಃ ಜಗತ್ತಿನ ಹತ್ತರಿಂದ ಹನ್ನೆರಡು ಭೌಗೋಳಿಕ ಸ್ಥಳಗಳಲ್ಲಿ ಇದನ್ನು ಬೆಳೀತಿದ್ದಾರೆ ಆದರೆ ಮೂಲತಃ ಸ್ವಾಭಾವಿಕವಾಗಿ ಇದು ಭಾರತೀಯ ಉಪಖಂಡದ ಸ್ಥಳೀಯ ಮರ ಇದರ ಎಲೆಗಳು ಭೂಮಿಯ ಮೇಲೆ ಇರುವ ಅತ್ಯಂತ ಸಂಕೀರ್ಣ ಎಲೆಗಳು ಅದರಲ್ಲಿ ನೂರ ಐವತ್ತು ಸಂಕೀರ್ಣ ರಾಸಾಯನಿಕ ನಮೂನೆಗಳಿವೆ ಇದಕ್ಕೆ ಆರೋಗ್ಯ ಪ್ರಾಣಶಕ್ತಿ ಮತ್ತು ಆಧ್ಯಾತ್ಮಿಕ ಆಯಾಮಗಳು ಇವೆ ಆರೋಗ್ಯದ ಬಗ್ಗೆ ಆಧುನಿಕ ವೈದ್ಯ ಪದ್ಧತಿ ಮಾಡಿರೋ ಮೂಲ ತಪ್ಪು ಅಂದರೆ ಆರೋಗ್ಯಕ್ಕೆ ಒಂದು ನಿಚ್ಚಳತೆಯನ್ನು ಕೊಟ್ಟಿದ್ದು ಅಂದ್ರೆ ಇದು ಆರೋಗ್ಯ ಇದು ಆರೋಗ್ಯ ಅಲ್ಲ ಅಂತ ಈಗ ನಿಮ್ಗೆ ಹೇಳ್ತಾರೆ ನೀವೇನೇ ಆಗಿರಿ ನಿಮ್ಮ ರಕ್ತದ ಸಂಯೋಜನೆ ಹೀಗಿದ್ರೆ ಮಾತ್ರ ನೀವು ಆರೋಗ್ಯವಂತರು ನನ್ನ ಪ್ರಕಾರ ನಿಮ್ಮಲ್ಲಿ ಹೆಚ್ಚಿನವರಲ್ಲಿ ಈ ಮಾನದಂಡಗಳು ಸರಿಯಾಗಿದ್ರು ನಿಮ್ಮ ಆರೋಗ್ಯ ಸರಿ ಇರಲಿಕ್ಕಿಲ್ಲ ಯಾಕಂದ್ರೆ ಆರೋಗ್ಯ ಅನ್ನೋದು ಒಂದು ನಿರ್ದಿಷ್ಟ ಕಂಪನ ನಿಚ್ಚಳವಾಗಿ ಇದೆ ಅಂತಲ್ಲ ಈಗ ನೀವು ಪೂರ್ತಿ ಆರೋಗ್ಯದಿಂದ ಇರಬಹುದು ಹತ್ತು ನಿಮಿಷದಲ್ಲಿ ಇರಲಿಕ್ಕಿಲ್ಲ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಸಂಗತಿಗಳು ನಡೆದರೆ ಸರಿ ಹತ್ತು ನಿಮಿಷ ತುಂಬಾ ಅತಿ ಎನಿಸಿದ್ರೆ ಒಂದು ಹೊತ್ತಿನಲ್ಲಿ ನಿಮ್ಮ ಆರೋಗ್ಯ ಸರಿ ಕೆಟ್ಟ ಹೋಗ್ಬಹುದು ಇದು ಸಾಧ್ಯ ಇದು ಖಂಡಿತ ಸಾಧ್ಯ ಇದು ಆರೋಗ್ಯ ಅಂತ ರಾಸಾಯನಿಕ ಮಾನದಂಡಗಳಲ್ಲಿ ಹೇಳೋದು ಮತ್ತು ವ್ಯಾಖ್ಯಾನಿಸೋದು ಇದು 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 ಇದ್ರೆ ನೀವು ಆರೋಗ್ಯವಾಗಿದ್ದೀರಿ ಅನ್ನೋದು ಅಲ್ಲ ನಿಮ್ಮ ಆರೋಗ್ಯ ಸರಿ ಇದ್ರೂ ನಿಮ್ಮ ವ್ಯವಸ್ಥೆಯಲ್ಲಿ ಅನೇಕ ವಿಷಯಗಳು ಏರುಪೇರಾಗಬಹುದು ಅಥವಾ ಆರೋಗ್ಯ ಸರಿ ಇಲ್ಲದೇ ಇದ್ರೂ ಅನೇಕ ವಿಷಯಗಳು ಸ್ಥಿರವಾಗಿರಬಹುದು ಹಾಗಾದರೆ ಬೇವು ನಮ್ಮ ವ್ಯವಸ್ಥೆಗೆ ಏನು ಮಾಡುತ್ತೆ ಅಂದರೆ ಹೆಚ್ಚು ಸ್ಪಷ್ಟವಾದ ಪದಗಳಲ್ಲಿ ಒಂದು ತಕ್ಷಣದ ಪರಿಣಾಮ ಅಂದರೆ ಅದು ನಿಮ್ಮ ಕರುಳನ್ನು ಸ್ವಚ್ಛವಾಗಿಡುತ್ತೆ ನಾನು ಸ್ವಚ್ಛ ಅಂದಾಗ ಈ ಭಾಗದಲ್ಲಿ ಜೀರ್ಣಕ್ರಿಯೆ ನಡೆಯುವ ಈ ಪೂರಾ ಭಾಗದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಇತರ ಜೀವಿಗಳಿವೆ ಕರುಳಿನ ಒಳಗಡೆ ಅತ್ಯಂತ ಹೆಚ್ಚು ಸೂಕ್ಷ್ಮ ಜೀವಿಗಳಿವೆ ಅದರಲ್ಲಿ ಬಹಳಷ್ಟು ನಮ್ಮ ಗೆಳೆಯರು ನಾವು ಅವುಗಳಿಂದಲೇ ಬದುಕಿರೋದು ನಮ್ಮ ಆಹಾರ ಜೀರ್ಣವಾಗುವುದು ಅವುಗಳ ಸಹಾಯದಿಂದ ದೇಹದ ಅನೇಕ ಕ್ರಿಯೆಗಳು ನಡೆಯುವುದು ಅವುಗಳಿಂದಲೇ ಆದರೆ ಎಷ್ಟೋ ನಮಗೆ ಅಪಾಯಕಾರಿನೂ ಆಗಿವೆ ಬೇವಿನ ವಿಶಿಷ್ಟತೆ ಏನಂದ್ರೆ ಅದು ಅರಿಶಿನದ ಜೊತೆ ಸೇವಿಸಿದಾಗ ಇವೆರಡು ಸೇರಿಕೊಂಡು ಇದ್ದಾಗ ನಮ್ಮ ದೇಹಕ್ಕೆ ಬೇಡವಾದ ಹೆಚ್ಚಿನ ವಿಷಯಗಳು ನಮ್ಮ ದೇಹಕ್ಕೆ ಅಪಾಯ ಉಂಟು ಮಾಡುವ ತರಹದ ಯಾವುದಾದ್ರೂ ಪರಾವಲಂಬಿ ಜೀವಿಗಳಿದ್ರೆ ಅವನ್ನ ಹಾಕುತ್ತವೆ ಸ್ವಚ್ಛವಾಗಿರುವ ಕರಳು ಆರೋಗ್ಯಕ್ಕೆ ಬಹಳ ಮುಖ್ಯ ನೀವು ಯಾವುದೇ ಸಾಂಪ್ರದಾಯಿಕ ವೈದ್ಯರ ಹತ್ರ ಸಲಹೆಗೆ ಹೋದರೆ ಅದು ಆಯುರ್ವೇದಿಕ್ ಇರಬಹುದು ಅಥವಾ ಸಿದ್ಧ ವೈದ್ಯರಿರಬಹುದು ಅಥವಾ ಯಾವುದೇ ಪೂರ್ವದ ಭಾಗದ ವೈದ್ಯರಿರಬಹುದು ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ ಮೊದಲನೇ ವಿಷಯ ಅಂದ್ರೆ ಅವರು ನಿಮ್ಮ ಕರುಳನ್ನು ಸ್ವಚ್ಛ ಮಾಡಿಸ್ತಾರೆ ಯಾಕಂದ್ರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಿಮ್ಮ ಕರಳು ಸ್ವಚ್ಛವಾಗಿರಬೇಕು ಅಂತ ಇಫ್ ಯು ಲಿಟಲ್ ಮೋರ್ ಯು ಅಬೌಟ್ what happens in your body what happens in your mind can be greatly influenced ಇದೆ ಹೇಗೆ ತಿಂತೀರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗೃತರಾದ್ರೆ ನಿಮ್ಮ ದೇಹ ಮತ್ತು ಮನಸ್ಸಲ್ಲಿ ಆಗೋದರ ಮೇಲೆ ತುಂಬಾ ಪ್ರಭಾವ ಬೀರುಬಹುದು ನೋಡಿ ನೀವು ಯಾವುದಾದರೂ ಕಟ್ಟಡನ ಕಟ್ಟಿದ್ರೆ ಅದಕ್ಕೊಂದು ವಿನ್ಯಾಸ ಇರುತ್ತೆ ಅದಕ್ಕೊಂದು ವಾಸ್ತುಶಿಲ್ಪದ ವಿನ್ಯಾಸವಿದೆ ಆದರೆ ಇದರ ಜೊತೆ ವಸ್ತುಗಳ ಗುಣಮಟ್ಟ ಮತ್ತು ದಕ್ಷ ನಿರ್ವಹಣೆ ಕೂಡ ಒಳಗೊಂಡಿವೆ ಕಟ್ಟಡದ ವಿನ್ಯಾಸ ಅದ್ಭುತವಾಗಿದೆ ಅಂದ ಮಾತ್ರಕ್ಕೆ ಕಟ್ಟಡ ಅದ್ಭುತವಾಗಿ ನಿರ್ಮಾಣವಾಗುತ್ತೆ ಅಂತ ಹೇಳಕ್ಕಾಗಲ್ಲ ಉಪಯೋಗಿಸುವ ವಸ್ತುಗಳ ಗುಣಮಟ್ಟ ಮತ್ತು ಯಾರು ಕಟ್ಟುತ್ತಿದ್ದಾರೆ ಅನ್ನೋದು ತುಂಬಾ ಪ್ರಭಾವ ಬೀರುತ್ತೆ ಇದಕ್ಕೂ ಇದೇ ಅನ್ವಯಿಸುತ್ತೆ ಇದರ ವಿನ್ಯಾಸ ಪರಿಪೂರ್ಣವಾಗಿದೆ ಈ ವಿನ್ಯಾಸವನ್ನ ಪರಿಪೂರ್ಣ ಮಾಡಕ್ಕೆ ಲಕ್ಷಗಟ್ಟಳೆ ವರ್ಷ ಹಿಡಿತು ಈ ವಿನ್ಯಾಸ ಬರಲಿಕ್ಕೆ ಸಂಪೂರ್ಣ ವಿಕಸನದ ಪ್ರಕ್ರಿಯೆ ಅಷ್ಟು ದೀರ್ಘ ಸಮಯ ತಗೋತು ಯಾಕಂದ್ರೆ ನಿರ್ವಹಣೆ ಮತ್ತು ಉಪಯೋಗಿಸ ವಸ್ತುಗಳು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ನೀವು ಯಾವ ತರಹದ ಆಹಾರವನ್ನು ಸ್ವೀಕರಿಸ್ತೀರಾ ಇದು ನಿಮ್ಮ ಸಂಸ್ಕೃತಿಯ ವಿಷಯ ಅಷ್ಟೇ ಅಲ್ಲ ಆಯಾ ಪ್ರದೇಶದ ಬದುಕಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಂಸ್ಕೃತಿಗಳು ರೂಪುಗೊಂಡಿರಬಹುದು ಜಗತ್ತಿನ ವಿವಿಧ ಭಾಗದಲ್ಲಿರುವ ಸಂಸ್ಕೃತಿಗಳು ಆಯಾ ಪ್ರದೇಶದಲ್ಲಿ ಏನು ಸಿಗುತ್ತೆ ಮತ್ತು ಬದುಕಿನ ಅವಶ್ಯಕತೆಗಳು ಆರ್ಥಿಕತೆ ಅಂದಿನ ಪರಿಸ್ಥಿತಿ ಪ್ರಮುಖ ಜೀವನೋಪಾಯಗಳು ಇವೆಲ್ಲದರ ಆಧಾರದ ಮೇಲೆ ವಿಕಾಸಗೊಂಡಿವೆ ಸಂಸ್ಕೃತಿಗಳು ಯಾವಾಗಲೂ ಪರಿಪೂರ್ಣ ಅಲ್ಲ ದುರದೃಷ್ಟವಶಾತ್ ಜನರು ಇದರ ಜೊತೆ ಗುರುತಿಸಿಕೊಳ್ತಾರೆ ಮತ್ತು ತಮ್ಮ ಸಂಸ್ಕೃತಿ ಪರಿಪೂರ್ಣವಾಗಿದೆ ಅಂತ ಯೋಚಿಸ್ತಾರೆ ಪ್ರಪಂಚದ ಯಾವುದೇ ಸಂಸ್ಕೃತಿ ಪರಿಪೂರ್ಣ ಅಲ್ಲ ಯಾಕಂದ್ರೆ ಈ ಪೀಳಿಗೆಯಲ್ಲಿ ನೀವು ಮಾಡೋ ಗೊಂದಲಗಳು ನಾಳಿನ ಸಂಸ್ಕೃತಿ ಮತ್ತೆ ನೀವು ಅಂದ್ಕೋತೀರಿ ಈ ಗೊಂದಲನ ನೀವು ಪ್ರಜ್ಞಾಪೂರ್ವಕವಾಗಿ ಮಾಡ್ತಿದ್ದೀರಾ ಇಲ್ಲ ಇದು ತನ್ನಷ್ಟಕ್ಕೆ ನಡೀತಾ ಇದೆ ಹೌದು ತಾನೆ ನೀವು ಇವತ್ತು ಮಾಡುವ ಅಸಂಬದ್ಧತೆಯನ್ನೆಲ್ಲ ಮುಂದಿನ ಪೀಳಿಗೆ ಅದನ್ನ ಆರಿಸಿಕೊಳ್ಳುತ್ತೆ ಅಥವಾ ತಿರಸ್ಕಾರ ಮಾಡುತ್ತೆ ಅಥವಾ ವಿರುದ್ಧವಾದದ್ದನ್ನ ಮಾಡುತ್ತೆ ಏನೇ ಇರಲಿ ಆದರೆ ಈ ಪೀಳಿಗೆಯ ಸಂಸ್ಕೃತಿಯ ಪರಿಣಾಮ ಮುಂದಿನ ಪೀಳಿಗೆಯ ಸಂಸ್ಕೃತಿಯನ್ನು ಹೊಟ್ಟಾಕುತ್ತೆ ಹೀಗಾಗಿ ಸಾಂಸ್ಕೃತಿಕವಾಗಿ ನೀವೇನು ತಿಂತೀರಾ ಅನ್ನೋದು ಮುಖ್ಯ ಅಲ್ಲ ಈ ವ್ಯವಸ್ಥೆಗೆ ಯಾವುದು ಉತ್ತಮವಾದದ್ದು ಈ ಯಂತ್ರ ಯಾವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ ಯಾವ ರೀತಿ ಇಂಧನ ಬೇಕು ಇದನ್ನು ತಿಳಿಯೋದು ಬಹಳ ಮುಖ್ಯ ಹಾಗಾಗಿ ಇದನ್ನು ಈ ರೀತಿ ನೋಡಿದ್ರೆ ದೇಹನ ಒಂದು ನಿರ್ದಿಷ್ಟ ಮಟ್ಟದ ಸಮತೋಲನದಲ್ಲಿ ಇಡೋದು ಮತ್ತು ಜೀರ್ಣಕ್ರಿಯೆಯ ಸಾಮರ್ಥ್ಯ ಬಹಳ ಮುಖ್ಯ ನಿಮಗೆ ಬೇಕಾದ ಮಟ್ಟದ ಚಟುವಟಿಕೆಯನ್ನು ನಿಮ್ಮ ಜೀವನದಲ್ಲಿ ನಡೆಸಿಕೊಂಡು ಬರೋಕೆ ಎಷ್ಟು ಆಹಾರ ನಿಮಗೆ ಬೇಕಾಗುತ್ತೆ ನಮ್ಮ ವಾಹನಗಳ ಇಂಧನ ಕ್ಷಮತೆ ಬಗ್ಗೆ ಮಾತಾಡ್ತೀವಿ ನೀವು ಐವತ್ತರ ದಶಕ ನೋಡಿರಬೇಕು ಐವತ್ತರವು ಸ್ವಲ್ಪ ಪರವಾಗಿರ್ಲಿಲ್ಲ ಅರವತ್ತರ ಮತ್ತು ಎಪ್ಪತ್ತರ ಅಮೆರಿಕಾದಲ್ಲಿನ ಕಾರ್ಗಳು ಹತ್ತು ಕಾರ್ ಸೇರಿಸಿದ್ರೆ ನೀವು ಯುದ್ಧ ನೌಕೆ ಕಟ್ಟಬಹುದಿತ್ತು ಅಷ್ಟು ಲೋಹನ ಕಾರ್ ತಯಾರಿಕೆಯಲ್ಲಿ ಉಪಯೋಗಿಸ್ತಿದ್ರು ಈಗವೋ ಹಗರ ಆಗ್ತಾ ಇವೆ ಅದಕ್ಕೆ ಒಂದು ಮುಖ್ಯ ಅಂಶ ಅಂದ್ರೆ ಇಂಧನ ಕ್ಷಮತೆ ಒಂದು ಮೈಲಿ ಪ್ರಯಾಣ ಮಾಡೋಕೆ ನೀವು ಎಷ್ಟು ಇಂಧನ ಬಳಸ್ತೀರಿ ನಾವು ಪರಿಸರದ ದೃಷ್ಟಿಯಲ್ಲಿ ಯೋಚಿಸ್ತಿದ್ದೀವಿ ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಯೋಚಿಸಿ ಸಂಸ್ಕರಿಸೋಕೆ ಉದಾಹರಣೆಗೆ ಒಂದು ಘಟಕ ಶಕ್ತಿಗೆ ನೀವೆಷ್ಟು ಆಹಾರ ತಿನ್ನಬೇಕು ಅಂದ್ರೆ ವ್ಯವಸ್ಥೆ ಮೇಲೆ ಅಷ್ಟರ ಮಟ್ಟಿಗೆ ಹೆಚ್ಚಿನ ಭಾರ ಹಾಕ್ತಿದ್ದೀರಾ ಹೀಗಾಗಿ ನಿಮಗೆ ನಿಮ್ಮದೇ ಆದ ವಿವೇಚನೆ ಇಲ್ಲದಿದ್ದರೆ ಪ್ರತಿದಿನ ಬೆಳಗ್ಗೆ ನೀವು ಸ್ವಲ್ಪ ಬೇವು ಮತ್ತು ಅರಿಶಿಣವನ್ನು ಖಾಲಿ ಹೊಟ್ಟೆಲಿ ತಿಂದು ಬೆಚ್ಚನೆಯ ನೀರು ಕುಡಿದ್ರೆ ವಿವೇಚನೆ ನಿಮಗೆ ಬರುತ್ತೆ ಯಾಕಂದ್ರೆ ದೇಹ ಆಹಾರಕ್ಕೆ ನಿರ್ದಿಷ್ಟ ರೀತಿಯಲ್ಲಿ ಸ್ಪಂದಿಸುತ್ತೆ ಯಾವಾಗ ಸಾಕು ಅನ್ನೋದನ್ನ ದೇಹ ಹೇಳುತ್ತೆ ನಿಮಗೆ ಅದು ತಿಳಿದೇ ಇದ್ರೆ ದೇಹದ ಪ್ರತಿಯೊಂದು ಜೀವಕೋಶನೂ ಹೇಳುತ್ತೆ ಯಾಕಂದ್ರೆ ಬೇವು ಮತ್ತು ಅರಿಶಿನ ಜೀವಕೋಶಗಳ ಮಟ್ಟದಲ್ಲಿ ಒಂದು ನಿರ್ದಿಷ್ಟ ಸಂಪರ್ಕವನ್ನು ಕಲ್ಪಿಸುತ್ತೆ ನಿಮ್ಮಲ್ಲಿ ಶಕ್ತಿ ಉತ್ಪಾದನೆ ಆದಾಗ ಅದು ಹೇಗೆ ವಿತರಣೆ ಆಗಬೇಕು ಜನರು ನಂಗೆ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ ಬಗ್ಗೆ ಮಾತಾಡಕ್ಕೆ ಕೇಳ್ತಿದ್ದಾರೆ ಶಕ್ತಿಯ ವಿತರಣೆ ಹೇಗಾಗುತ್ತೆ ವಾಹನಗಳಲ್ಲಿ ಇದಕ್ಕೆ ಟ್ರಾನ್ಸ್ಮಿಷನ್ ಅಥವಾ ಪ್ರಸರಣ ಅಂತಾರೆ ಇದು ಒಂದು ವಾಹನ ಎಷ್ಟು ದಕ್ಷವಾಗಿದೆ ಅನ್ನೋದನ್ನು ನಿರ್ಧರಿಸುತ್ತೆ ಮತ್ತು ಅಷ್ಟೇ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸಕ್ಕೆ ಎಷ್ಟು ಇಂಧನವನ್ನು ಅದು ಉಪಯೋಗಿಸುತ್ತೆ ಯಂತ್ರದಲ್ಲಿರುವ ಶಕ್ತಿ ಒಂದು ವಿಷಯ ಗಾಲಿಗಳಲ್ಲಿರುವ ಶಕ್ತಿ ಮತ್ತೊಂದು ವಿಷಯ ಸಂಪೂರ್ಣ ಭಿನ್ನವಾಗಿದೆ ಇವತ್ತು ಜಗತ್ತಿನ ಅತ್ಯಂತ ವೇಗವಾಗಿ ಓಡೋ ಯಂತ್ರಗಳು ಕೇವಲ ಎರಡು ಪಾಯಿಂಟ್ ಏಳು ಲೀಟರ್ ಫಾರ್ಮುಲಾ ಒಂದು ಕಾರುಗಳಿಗೆ ಅದೇ ಗರಿಷ್ಠ ಮಿತಿ ಆದರೆ ಅತ್ಯಂತ ವೇಗವಾಗಿ ಚಲಿಸೋ ಯಂತ್ರಗಳು ಯಾಕಂದರೆ ಯಂತ್ರದಲ್ಲಿರೋ ಶಕ್ತಿ ಮತ್ತು ಗಾಲಿಗಳ ಕಡೆ ಇರೋ ಶಕ್ತಿ ನಡುವೆ ಆಗುವ ಹಾನಿ ತುಂಬಾ ಕಮ್ಮಿ ಏಳುನೂರು ಬಿಎಚ್ ಪಿ ಉತ್ಪಾದಿಸುವ ಪಿಕಪ್ ಟ್ರಕ್ಗಳಿವೆ ಆದರೆ ಗಾಲಿಗಳಿಗೆ ಏನು ಹೋಗುತ್ತೆ ಅನ್ನೋದು ಮತ್ತೊಂದು ವಿಷಯ ಪ್ರಸರಣ ಅನ್ನೋದೊಂದಿದೆ ನಿಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗೋದು ಎಲ್ಲಿಗೆಲ್ಲ ಹೋಗುತ್ತೆ ಎಷ್ಟು ಪ್ರಮಾಣದಲ್ಲಿ ಹೋಗುತ್ತೆ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಇವತ್ತಿನ ಪ್ರಪಂಚದಲ್ಲಿ ಜನರು ಅದರ ಬಗ್ಗೆ ಪ್ರಜ್ಞಾವಂತರಾಗಿಲ್ಲ ಇದನ್ನು ಸರಿ ಮಾಡಬೇಕು ಅಂದರೆ ಅದಕ್ಕಾಗಿ ಯೋಗದ ಅಭ್ಯಾಸಗಳಿವೆ ಅದಕ್ಕೆ ಸಹಾಯ ಮಾಡಕ್ಕೆ ಈ ಬೇವು ಮತ್ತು ಅರಿಶಿನ ತುಂಬಾ ದೊಡ್ಡ ಪ್ರಕ್ರಿಯೆ ಯಾಕಂದರೆ ಶಕ್ತಿಯ ಸಮನಾದ ಪ್ರಸರಣಕ್ಕೆ ಅನುಕೂಲ ಮಾಡಿಕೊಡುತ್ತೆ ಒಂದು ಸಲ ಅದು ನಿಮ್ಮ ಗಮನಕ್ಕೆ ಬಂದರೆ ನಂತರ ನೀವು ಬೇಕಾದಾಗ ನಿಮಗೆ ಬೇಕಾದಲ್ಲಿ ನಿಮ್ಮ ಶಕ್ತಿಯನ್ನ ನಿಮಗೆ ಬೇಕಾದಲ್ಲಿ ಉಪಯೋಗಿಸಬಹುದು ಅಂತ ನಾನು ಹೇಳಿದಾಗ ಈಗ ನಾನು ಇದನ್ನು ಹೇಳಿದರೆ ಜನ ಎಲ್ಲಾ ತರದ ವಿಷಯಗಳನ್ನು ಕಲ್ಪಿಸಿಕೊಳ್ತಾರೆ ಅದರಿಂದ ಅದನ್ನು ಸೀಮಿತಗೊಳಿಸ್ತೀನಿ ಆದರೆ ಏನೇ ಇರಲಿ ಈಗ ನನಗೆ ಮಾತಾಡಬೇಕು ಅಂದ್ರೆ ಶಕ್ತಿಯನ್ನ ನನ್ನ ಗಂಟಲಿನ ಮೇಲೆ ಪ್ರಜ್ಞಾಪೂರ್ವಕವಾಗಿ ಕೇಂದ್ರೀಕರಿಸಿದ್ರೆ ಇದು ಬಹಳಷ್ಟು ಹಾಡುಗಾರರಿಗೆ ಮತ್ತು ಬೇರೆಯವರಿಗೆ ಆಗಬಹುದು ಸ್ವಾಭಾವಿಕವಾದ ಪ್ರವೃತ್ತಿಗಳು ಇರುತ್ತವೆ ಆದರೆ ನೀವು ಪ್ರಜ್ಞಾಪೂರ್ವಕವಾಗಿದ್ರೆ ನೀವೇ ನೋಡಬಹುದು ನಿಮ್ಮ ಮಾತು ಬೇರೆ ತರಹದ ಪ್ರಭಾವ ಬೀರುತ್ತೆ ನೀವು ಯಾವುದರ ಕಡೆಯಾದರೂ ನೋಡಿದ್ರೆ ನಿಮ್ಮ ಪ್ರಾಣ ಶಕ್ತಿಯನ್ನ ಕಣ್ಣುಗಳಿಗೆ ಸರಿಸಿದ್ರೆ ಎಲ್ಲವೂ ಅಂತಲ್ಲ ಪ್ರಾಧಾನ್ಯ ಆ ಸ್ಥಳದ ಮೇಲೆ ಇರುತ್ತೆ ಆಗ ನೋಡ್ತೀರಿ ನಿಮ್ಮ ದೃಷ್ಟಿಗೆ ಎಂಥ ಶಕ್ತಿ ಬರುತ್ತೆ ಅಂದ್ರೆ ಎಲ್ರಿಗೂ ಕಣ್ಣುಗಳಿವೆ ಅವು ಇಪ್ಪತ್ತು ಇಪ್ಪತ್ತು ಇರಬಹುದು ಇಲ್ಲ ಇಲ್ಲ ನಾನು ವಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ದೃಷ್ಟಿಯ ಬಗ್ಗೆ ನಾವು ಈ ಸಂಖ್ಯೆಗಳ ಬಗ್ಗೆ ಹುಷಾರಾಗಿರ್ಬೇಕು ಇಪ್ಪತ್ತು ಇಪ್ಪತ್ತು ಅಂದ್ರೆ ಜನ ಅಚ್ಚರಿ ಪಡ್ತಾರೆ ನಿಮ್ಮ ದೃಷ್ಟಿ ಸರಿ ಇರಬಹುದು ಆದರೆ ಅದೇ ಶಕ್ತಿ ಇರಲಿಕ್ಕಿಲ್ಲ ಅದೇ ವಿಷಯಗಳನ್ನು ಗ್ರಹಿಸುವುದಿಲ್ಲ ಅದೇ ರೀತಿ ಬೇಧಿಸಲ್ಲ ಇದೇ ರೀತಿ ಹಲವಾರು ಅಂಶಗಳಿವೆ ನಿಮ್ಮ ಕೈಗಳಿಂದ ಏನಾದರೂ ಮಾಡಬೇಕು ಅಂತೀರಿ ನಿಮ್ಮ ಪ್ರಾಣಶಕ್ತಿನ ಕೈಗಳ ಮೇಲೆ ಕೇಂದ್ರೀಕರಿಸಿದರೆ ನಿಮ್ಮ ಸ್ಪರ್ಶ ಬೇರೆದೇ ಮಟ್ಟದ ಸ್ಪರ್ಶವಾಗುತ್ತೆ ಇದಾಗಬೇಕು ಅಂದ್ರೆ ಮೊಟ್ಟ ಮೊದಲು ದೇಹದಲ್ಲಿ ಪ್ರಾಣಶಕ್ತಿಯ ಪ್ರಸರಣ ಸರಾಗವಾಗಿರಬೇಕು ಕಾಂಬಿನೇಷನ್ ಆನ್ ಸ್ಟಮಕ್ ವಂಡರ್ಸ್ ಇನ್ ಡೈರೆಕ್ಷನ್ ವಂಡರ್ಸ್ ಬೇವು ಮತ್ತು ಅರಿಶಿನ ಜೊತೆಯಾಗಿ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಈ ನಿಟ್ಟಲ್ಲಿ ಅದ್ಭುತ ಪರಿಣಾಮವಾಗುತ್ತೆ ಯಾವುದಾದ್ರೂ ರೀತಿಯ ಯೋಗ ಸಾಧನೆ ಮಾಡುವವರಿಗೆ ಇದು ಬಹಳ ಮುಖ್ಯ ಇದಕ್ಕೆ ಬೇರೆ ಆಯಾಮಗಳಿವೆ ಬೇವು ಮತ್ತು ಅರಿಶಿಣನ ಖಾಲಿ ಹೊಟ್ಟೆಯಲ್ಲಿ ಉಪಯೋಗಿಸಿದಾಗ ಒಂದು ಅಂಶ ಅಂದರೆ ಅದು ನಿಮ್ಮೊಳಗಿರೋ ಪ್ರಾಣಶಕ್ತಿಯನ್ನ ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಪರಿವರ್ತಿಸುವ ಶಕ್ತಿ ಹೊಂದಿದೆ ಯಾವ ಅರ್ಥದಲ್ಲಿ ಅಂದರೆ ಯೋಗ ಸಂಸ್ಕೃತಿಯಲ್ಲಿ ಇದನ್ನ ಸರಿಯಾದ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೋಬೇಕು ವೈದ್ಯರು ಹೇಳ್ತಾರೆ ನೀವು ಅತಿಯಾಗಿ ಬೇವು ಬಳಕೆ ಮಾಡಿದ್ರೆ ಅದು ನಿಮ್ಮ ವೀರ್ಯದ ಜೀವಕೋಶಗಳನ್ನು ನಾಶ ಮಾಡುತ್ತವೆ ಸಾವಿರಾರು ವರ್ಷಗಳಿಂದ ನಾವು ಹೇಳ್ತಾ ಇರೋದಕ್ಕೆ ಇದು ಉತ್ತಮ ಪ್ರಮಾಣ ನೋಡಿ ಹಲವಾರು ರೀತಿಯ ಜೀವಕೋಶಗಳಿವೆ ಅವು ಗಮನಾರ್ಹವಾಗಿ ಎಷ್ಟು ಭಿನ್ನವಾಗಿದೆ ಅನ್ನೋದನ್ನ ಇಂದು ಆಧುನಿಕ ವಿಜ್ಞಾನ ಗುರುತಿಸೋದಕ್ಕೆ ಆರಂಭ ಮಾಡಿವೆ ನಿಮ್ಮ ಚರ್ಮದ ಮೇಲಿರೋದು ಮೂಳೆ ಮಜ್ಜೆಯಲ್ಲಿರೋದು ವೀರ್ಯದಲ್ಲಿರೋದು ಮೆದುಳಿನಲ್ಲಿರೋದು ಇದೆಲ್ಲ ಭಿನ್ನ ರೀತಿಯ ವಸ್ತುಗಳು ಬಹುತೇಕ ಬೇರೆಯೇ ಜೀವದ ತರಹ ಎಲ್ಲದರಲ್ಲಿರೋ ಮಾಹಿತಿ ಎಳೆ ಸಮಾನವಾಗಿದ್ರೂ ಅವೆಲ್ಲ ತುಂಬಾ ವಿಭಿನ್ನವಾಗಿವೆ ದೇಹಕ್ಕೆ ಒಂದು ಎಪಿಥೀಲಿಯಲ್ ಜೀವಕೋಶನ ಉತ್ಪತ್ತಿ ಮಾಡೋದಕ್ಕೆ ಏನ್ ಬೇಕಾಗುತ್ತೋ ಮತ್ತು ಒಂದು ವೀರ್ಯದ ಜೀವಕೋಶಾನ ಅಥವಾ ಮತ್ತೊಂದು ಜೀವಕೋಶಾನ ನರಮಂಡಲದ ಜೀವಕೋಶಗಳನ್ನು ಉತ್ಪತ್ತಿ ಮಾಡೋಕೆ ಏನ್ ಬೇಕಾಗುತ್ತೋ ಇವು ದೇಹದ ಜೊತೆ ಅತ್ಯಂತ ವಿಭಿನ್ನ ಮಟ್ಟದ ಶಕ್ತಿಯ ತೊಡಗಿಸಿಕೊಳ್ಳುವಿಕೆ ಆಗಿದೆ ಬಹಳಷ್ಟು ಜನ ಇದನ್ನು ಒಪ್ಪಲಿಕ್ಕಿಲ್ಲ ಆದ್ರೆ ಈ ನಿರ್ಧಾರಕ್ಕೆ ಇಪ್ಪತ್ತೈದು ಅಥವಾ ಐವತ್ತು ವರ್ಷದಲ್ಲಿ ತಲುಪುತ್ತಾರೆ ಹೌದು ನಾನ್ ಹೇಳ್ತಿದ್ದೀನಿ ಹೀಗಾಗಿ ಮನುಷ್ಯನ ಜೀವನದ ಒಂದು ಆಯಾಮ ಅಂದ್ರೆ ನೋಡಿ ನೀವು ಈ ಪವಾಡನ ಅರ್ಥ ಮಾಡ್ಕೋಬೇಕು ಅಂತ ಬಯಸ್ತೀನಿ ಅದರ ಲೈಂಗಿಕತೆ ಬಗ್ಗೆ ಯೋಚಿಸಬೇಡಿ ನೋಡಿ ಬರೀ ಒಂದೇ ಒಂದು ಜೀವಕೋಶದಿಂದ ಓ ಎರಡು ಸರಿ ಆದರೆ ಬರೀ ಒಂದು ಜೀವಕೋಶದಿಂದ ನೀವು ಹೊಸ ಜೀವನ ಸೃಷ್ಟಿಸ್ತಿದ್ದೀರಾ ಇದು ಸಣ್ಣ ವಿಷಯನ ನಾನು ಕೇಳ್ತಿದ್ದೀನಿ ಜನರು ತಲೆಯಲ್ಲಿ ಲೈಂಗಿಕವಾಗಿ ಗೊಂದಲ ಮಾಡಿಕೊಂಡಿರೋದ್ರಿಂದ ಅವರು ಈ ಪವಾಡನ ನೋಡ್ತಾ ಇಲ್ಲ ಬರೀ ಒಂದು ಜೀವಕೋಶ ನೋಡಿ ಯಾವ ರೀತಿ ಜೀವ ಅದರಿಂದ ಚಿಗುರು ಹೊಡೆದಿದೆ ಮತ್ತು ಅದೇನಾಗಿದೆ ಹೌದು ತಾನೆ ನಾವ್ ಇಡೀ ಜಗತ್ತನ್ನು ಆವರಿಸಿಕೊಂಡಿದ್ದೀವಿ ನಾವು ಅದಕ್ಕೆ ಏನಾದರೂ ಮಾಡಬೇಕು ಅದು ಬೇರೆ ವಿಷಯ ಹೀಗಾಗಿ ಬೇವು ಮತ್ತು ಅರಿಶಿನ ಎರಡು ಜೊತೆಗೆ ವೀರ್ಯದ ಜೀವಕೋಶಗಳನ್ನು ವಿಘಟಿಸುವ ಶಕ್ತಿ ಪಡೆದಿವೆ ಮತ್ತು ಬೇರೆದೇ ಮಟ್ಟದ ಶಕ್ತಿಯಾಗಿ ಮಾಡುತ್ತವೆ ಅದನ್ನು ಓಜಸ್ಸು ಅಂತ ಕರಿತೀವಿ ಯಾವಾಗ ನಿಮ್ಮ ಪ್ರತಿಯೊಂದು ಜೀವಕೋಶ ನಿಧಾನವಾಗಿ ಓಜಸ್ಸಿನಿಂದ ಸೂತು ಬರೆಯುತ್ತೋ ನೀವು ಸಾಧನ ಮಾಡ್ತಾ ಇದ್ರೆ ಮತ್ತು ನಿಮ್ಮ ಪ್ರಸರಣ ಚೆನ್ನಾಗಿದ್ರೆ ಮತ್ತು ದೇಹದ ತುಂಬಾ ಸರಿಸಮವಾಗಿದ್ರೆ ಯಾವಾಗ ಪ್ರತಿಯೊಂದು ಜೀವಕೋಶ ಓಜಸ್ಸಿನಿಂದ ಸೂತು ಬರೆಯುತ್ತೋ ನಾನು ಓಜಸ್ಸು ಅಂದಾಗ ಏನದು ಅದನ್ನು ತೋರಿಸಿ ನನ್ನ ರಕ್ತ ಪರೀಕ್ಷೆಯಲ್ಲಿ ಅವರು ಓಜಸ್ಸು ಇಲ್ಲ ಅಂದ್ರು ಸರಿ ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಜೀವಾನೂ ಇಲ್ಲ ನೀವು ತಿಳಿಬೇಕು ಕೇವಲ ರಸಾಯನಶಾಸ್ತ್ರ ಇದೆ ಯಾರು ನೀವು ಬದುಕಿದ್ದೀರಾ ಅಂತ ಸಿದ್ಧ ಮಾಡಿಲ್ಲ ಹಲೋ ನೀವು ಅದನ್ನ ಸಿದ್ಧ ಮಾಡಬೇಕು ಹೀಗಾಗಿ ಓಜಸ್ಸು ಪ್ರತಿ ಜೀವಕೋಶನ ಸುತ್ತುವರಿಯುತ್ತೆಲ್ ಇನ್ ಗ್ಲೋಯಿಂಗ್ ಸಲ ದೇಹದ ಪ್ರತಿ ಜೀವಕೋಶ ಓಜಸ್ಸಿನಿಂದ ಸುತ್ತು ಬರದ್ರೆ ನೀವು ಒಬ್ಬ ಕಾಂತಿಯುತ ಮನುಷ್ಯರಾಗ್ತೀರಿ ಆ ಶಬ್ದದ ಪ್ರತಿ ಅರ್ಥದಲ್ಲೂ ನೀವು ಕಾಂತಿಯುತ ಮನುಷ್ಯರಾಗ್ತೀರಿ ಒಳಗೆ ಮತ್ತು ಹೊರಗೆ ನೀವು ಆ ರೀತಿ ಆಗ್ತೀರಿ ಪ್ರತಿಯೊಬ್ಬರೂ ಇದಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಇದು ಜ್ಞಾನೋದಯ ಅಲ್ಲ ಇದು ನೀವೊಂದು ವೇದಿಕೆ ಸೃಷ್ಟಿ ಮಾಡೋದ್ರ ಬಗ್ಗೆ ಅದರ ಮೇಲೆ ಏನೂ ತಪ್ಪು ನಡೆಯಲ್ಲ ದೇಹ ಮತ್ತು ಮನಸ್ಸು ವೇದಿಕೆಗಳು ನೀವು ಅದರ ಮೇಲೆ ಹೇಗೆ ಕಾರ್ಯನಿರ್ವಹಿಸ್ತೀರಿ ಯಾವ ತರದ ಆಟ ಆಡ್ತೀರಿ ಅದು ನಿಮಗೆ ಬಿಟ್ಟಿದ್ದು ಆದರೆ ಪರಿಪೂರ್ಣ ವೇದಿಕೆ ಇರೋದು ಯಾವುದು ನಿಮ್ಮನ್ನು ಬೀಳ್ಸಲ್ವೋ ಅಂಥದ್ದು ಅದು ಮುಖ್ಯ ನೀವು ಅರ್ಥ ಮಾಡ್ಕೋಬೇಕು ದೇಹ ಜೀವನದ ಅಂತ್ಯ ಅಲ್ಲ ಈ ದೇಹ ವೇದಿಕೆ ಈ ಮನಸ್ಸು ಒಂದು ವೇದಿಕೆ ನೀವು ಅದನ್ನು ಶಕ್ತಿಯುತ ಮತ್ತು ಸ್ಥಿರವಾಗಿಟ್ರೆ ಆಗ ಜೀವಂತಿಕೆ ಮತ್ತು ಸ್ಥಿರತೆ ಇರುತ್ತೆ ಜನ ಇದನ್ನು ಅರ್ಥ ಮಾಡಿಕೊಳ್ಳಲ್ಲ ಅವರ ಪ್ರಕಾರ ಜೀವಂತಿಕೆ ಅಂದ್ರೆ ಕಂಡಲ್ಲೆಲ್ಲ ಹುಚ್ಚಾಟಿಕೆ ಮಾಡೋದು ಸ್ಥಿರತೆ ಅಂದ್ರೆ ಸತ್ತ ಆಗಿರೋದು ಜೀವಂತಿಕೆ ಮತ್ತು ಸ್ಥಿರವಾಗಿರೋದು ವೇದಿಕೆ ಈ ತರಹ ಇದ್ರೆ ನೀವೀಗ ನಿಮಗೆ ಬೇಕಾದ ಹಾಗೆ ಆಟ ಆಡಲಿಕ್ಕೆ ಸ್ವತಂತ್ರರಿದ್ದೀರಿ ಈ ನಿಟ್ಟಿನಲ್ಲಿ ಬೀವು ಮತ್ತು ಅರಿಶಿನ ಬಹಳ ಮುಖ್ಯವಾದ ವಸ್ತುಗಳು ಅದಿಲ್ಲದೆ ಏನೂ ಮಾಡಕ್ಕಾಗಲ್ಲ ಅಂತಲ್ಲ ಆಗುತ್ತೆ ಆದರೆ ಸಹಾಯ ಇದ್ದಾಗ ಅದರ ಉಪಯೋಗ ಯಾಕೆ ಮಾಡಬಾರದು ಹೀಗಾಗಿ ಇದಕ್ಕೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಅನೇಕ ಅಂಶಗಳಿವೆ ಹೀಗಾಗಿ ಇದೊಂದು ಸಾಧ್ಯತೆ ಒಂದು ನಿಮಗೆ ಸಹಾಯವಾಗೋದನ್ನ ಉಪಯೋಗಿಸೋದು ಮತ್ತೊಂದು ನಿಮ್ಮ ದೇಹನ ನಿರ್ದಿಷ್ಟ ರೀತಿಯ ಶಕ್ತಿಯಲ್ಲಿ ತೋಸುವಂತಹ ವಾತಾವರಣವನ್ನು ಉಪಯೋಗಿಸೋದು ಈ ರೀತಿಯ ಪೂರ್ತಿ ದೇಹ ಅಲ್ಲ ದೇಹದಲ್ಲಿರೋ ಪ್ರತಿ ಜೀವಕೋಶನೂ ಓಜಸ್ಸು ಹೊಂದಿರಬೇಕು ಓಜಸ್ಸು ಒಂದು ರಕ್ಷಣಾತ್ಮಕ ಪದರ ಆಗ ನೀವು ರೋಗವಿಲ್ಲದ ಜೀವನ ಬದುಕುತ್ತೀರಿ ಯಾವುದೇ ತೊಂದರೆ ಇಲ್ಲದೆ ಬಾಳುತ್ತೀರಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಒಂದೇ ಸಮಯದಲ್ಲಿ ಜೀವಂತಿಕೆಯಿಂದಲೂ ಸ್ಥಿರತೆಯಿಂದಲೂ ಇರ್ತೀರಾ